ನಮಸ್ತೆ ಎಲ್ರಿಗೂ, ಎಲ್ರಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವ? ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಡುಗೆನ ನಾನು ಶಾವಿಗೆ ಮಾಡೋಣ, ಒತ್ತು ಶಾವಿಗೆನ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ತಿಂಡಿಗೆ ಎಣ್ಗಾಯಿ ಮತ್ತೆ ರೊಟ್ಟಿನೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೆಸ್ಟ್ ಯಾರು ಅಂತ ಕೇಳೋದಾದ್ರೆ ಗಂಗಾ ಮತ್ತೆ ಜೀವನ್ ಬರ್ತಾ ಇದ್ದಾರೆ. ಗಂಗಾ ಮತ್ತೆ ಜೀವನ್ ಯಾರು ಅಂತ ಗೊತ್ತಲ್ಲ, ಇತ್ತೀಚೆಗೆ ಮದುವೆ ಆದ್ಮೇಲೆ ನಮ್ಮ ಮನೆಗೆ ಊಟಕ್ಕೆ ಅಂತ ಕರೆದಿದ್ದೆ, ಅದಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಎಲ್ಲ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ, ಏನು ರೆಡಿ ಮಾಡ್ತೀನಿ, ಅವ್ರು ಯಾವ ರೀತಿ ಬರ್ತಾರೆ, ಯಾವ ರೀತಿ ಹೋಗ್ತಾರೆ, ನಾನು ಅವ್ರನ್ನ ಯಾವ ರೀತಿ ಪಿಕ್ ಮಾಡ್ತೀನಿ, ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ದಯವಿಟ್ಟು ನನ್ನ ಅವಳ ಇಷ್ಟವಾದ್ರೆ ಸಪೋರ್ಟ್ ಮಾಡಿ. ಈಗ ಟೈಮ್ ಬಂದು ಆಲ್ರೆಡಿ ಅಲ್ಲಿ 9:30 ಆಗಿದೆ, ಅವ್ರು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿರೋದು. ಅಷ್ಟರಲ್ಲಿ ಎಲ್ಲ ಅಡುಗೆನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾನು ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ, ಎಣ್ಗಾಯಿ ಮತ್ತು ರೊಟ್ಟಿನ ರೆಡಿ ಮಾಡೋಣ. ಮಧ್ಯಾಹ್ನದ ಊಟಕ್ಕೆ ಒಚ್ಚಾವಿಗೆ ಮತ್ತು ಇಸ್ಕಿದವರೆ ಬೇಳೆ ಸಾಂಬಾರನ ಅಂದರೆ ತೊಗೆನು ಕೂಡ ರೆಡಿ ಮಾಡ್ತೀನಿ. ಅವ್ರ ಇದು ಎಣ್ಗಾಯಿ ಪಲ್ಯನ ಸಾಕಷ್ಟು ಜನ ಸಾಕಷ್ಟು ರೀತಿ ಮಾಡ್ತಾರೆ. ನಾನು ಮಾಡೋ ರೀತಿನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಸಿಪಿನೆಲ್ಲ ಶೇರ್ ಮಾಡೋದಿಲ್ಲ, ಯಾಕೆಂದರೆ ಟೈಮ್ ಆಗೋದಿಲ್ಲ. ಅದಕ್ಕೋಸ್ಕರ ಎಣ್ಗಾಯಿ ಮಾತ್ರ ರೆಡಿ ಮಾಡಿ ಆಲ್ರೆಡಿ ನಾನು ಎಣ್ಗಾಯಿ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ, ಬಹುಶಃ ಚೆಕ್ ಮಾಡಿ ನೋಡಿಲ್ಲ. ಇಲ್ಲ ಅಂದರೆ ಮುಂದೆ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಇವಾಗ ಬೇಗ ಬೇಗ ನಾನು ತಿಂಡಿ ಮಾಡೋದಕ್ಕೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದರೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಲ್ಲೇ ಮಧ್ಯ ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಣ್ಗಾಯಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಒಂದು 3 ಈರುಳ್ಳಿ, ಮತ್ತು ಒಂದು 7-8 ಒಣಮೆಣಸಿನ್ಕಾಯಿ, ಅದಕ್ಕೆ 2 ಬ್ಯಾಡಿಗೆ ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು ಎಣ್ಣೆನ ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಟೊಮೊಟೊನು ಹಾಕಬೇಕು. ಆದರೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ನಾವು ಹಚ್ಚಿ ತೊಳೆದಿಟ್ಕೊಂಡಿರ್ತಕ್ಕಂಥ ಟೊಮೊಟೊನು ಕೂಡ ಸೇರಿಸಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಒಂದು ಚಕ್ಕೆ ಪೀಸ್ನು ಕೂಡ ಹಾಕಬೇಕು, ಯಾಕೆ ಅಂದರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನಾವು ಫ್ರೈ ಆಗಿದೆ ಅನ್ಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸೇರಿಸಿ 1 ನಿಮಿಷ ಚೆನ್ನಾಗಿ ಕೈಯಾಡಿ ನಂತರ ಸ್ಟವನ್ನು ಆಫ್ ಮಾಡಬೇಕು. ಸ್ಟವೆಲ್ಲ ಆಫ್ ಮಾಡಿದಮೇಲೆ ತೊಳೆದಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆ 1/2 ಸ್ಪೂನಿನ ಕಡಿಮೆ ಅರಿಶಿಣ, 1/2 ಸ್ಪೂನು ಮೆಂತ್ಯದ ಪುಡಿ ಅಂದರೆ ತುಪ್ಪದ ಪುಡಿ, ಹಾಗೆ 1 ಏಲಕ್ಕಿ, 1 ಏಲಕ್ಕಿನೂ ಕೂಡ ಹಾಕಬೇಕು. ಹಾಗೆ 1-3-4 ಸ್ಪೂನಷ್ಟು ನಾವು ಎಷ್ಟು ಎಣ್ಗಾಯಿಗೆ ಅಳತೆಗೆ ಬದನೆಕಾಯಿನ ಇಟ್ಕೊಂಡಿರ್ತೀವೋ ಅಳತೆನ ನೋಡಿ ಧನಿಯಾದ ಪುಡಿ ಅಂದರೆ ಹುರುಗಾಳು ಪುಡಿನೂ ಕೂಡ ಸೇರಿಸಿ ಇದೆಲ್ಲ ಸ್ವಲ್ಪ ಹಾರ್ಕೊಳೋವರೆಗೂ ಬಿಟ್ಟು 1-2-3 ಸ್ಪೂನ್ ಕಡಲೆನೂ ಕೂಡ ಸೇರಿಸ್ಬೇಕು. ಇದಕ್ಕೆ ಘಮ ಬರಲಿ ಅಂತ ನಾನು ಏಲಕ್ಕಿನೂ ಕೂಡ ಸೇರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈ ಖಾರವನ್ನು ಅಂದರೆ ಈ ಸಾಂಬಾರು ಪದಾರ್ಥನ ಎಲ್ಲ ನಾವು ತುಂಬ ನುಣ್ಣಗೆ ರುಬ್ಬಬಾರ್ದು, ನೈಸ್ ಆಗೋವರೆಗೂ ಸ್ವಲ್ಪ ದಪ್ಪ ದಪ್ಪ ಇರುವಂತೆ ನಾವು ಖಾರವನ್ನು ರುಬ್ಬಿಟ್ಕೊಬೇಕು. ಯಾಕೆ ಅಂತಂದರೆ ತುಂಬ ನುಣ್ಣಗಾದರೆ ಎಣ್ಗಾಯಿ ಟೇಸ್ಟು ಅಷ್ಟು ಸಿಗೋದಿಲ್ಲ. ಇದೆಲ್ಲನ ನಾವು ಸ್ವಲ್ಪ ಹೊತ್ತು ಅಂದರೆ ನಾವು ಗೊತ್ತಾಗುತ್ತಲ್ಲ ಸ್ವಲ್ಪ ದಪ್ಪ ದಪ್ಪ ಇರುವಂತೆ ನಾವು ಇದನ್ನು ರುಬ್ಬಿ ಎತ್ತಿಟ್ಕೊಂಡು ಈಗ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಕರಿಬೇವು, 1-2 ಬೇಡಿಗೆ ಮೆಣಸಿನ್ಕಾಯಿನ ಹಾಕಿ, ಈರುಳ್ಳಿನ ಮತ್ತೆ ಹಾಕಬಾರ್ದು. ಎಣ್ಣೆ ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ ನಾವು ಬದನೆಕಾಯಿನ ಹಚ್ಚಿಟ್ಕೊಂಡಿರ್ತೀವಲ್ಲ, ನಿಮಗೆ ಬದನೆಕಾಯಿ ಎಣ್ಗಾಯಿಗೆ ಯಾವ ರೀತಿಯಾಗಿ ಹಚ್ಚಬೇಕು ಅಂತ ಗೊತ್ತೇ ಇದೆ. ಈ ರೀತಿ 4 ಭಾಗವನ್ನು ಮಾಡಿ ನಾವು ಹಚ್ಚಿಟ್ಕೊಂಡಿರ್ತೀವಿ. ಆ ಬದನೆಕಾಯಿಗೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಈ ಮಸಾಲ ಪದಾರ್ಥನ ತುಂಬಿ ಎಲ್ಲವನ್ನು ಜೋಡಿಸ್ಬೇಕು ನಾವು ಕುಕ್ಕರ್ ಒಳಗಡೆ. ಎಣ್ಣೆ ಎಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ಒಂದಾದ ಮೇಲೊಂದು ಪಕ್ಕ ಪಕ್ಕ ಜೋಡಿಸ್ತಾ ಬರಬೇಕು. ಯಾಕೆ ಅಂತ ಅಂದರೆ ತೊಟ್ಟನ್ನು ಕೂಡ ಕುಯ್ಯಬಾರ್ದು. ಕೆಲವು ಜನ ತೊಟ್ಟನ್ನು ರಿಮೂವ್ ಮಾಡ್ತಾರೆ, ತೊಟ್ಟನ್ನು ತೆಗೆದಲೆ ಹಾಗೇ ನಾವು ಎಣ್ಗಾಯಿನ ಮಾಡಬೇಕು. ಯಾಕೆ ಅಂತ ಅಂದರೆ ತಿನ್ನಬೇಕಾದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಬದನೆಕಾಯಿ ತೊಟ್ಟಿಂದ ಬಿಟ್ಟಿರೋದಿಲ್ಲ, ನಾವು ಈ ರೀತಿ ಕಿತ್ಕೊಂಡು ತಿಂತಾ ಇದ್ದರೆ ಅದರ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ಎಲ್ಲವನ್ನು ಆ ಕುಕ್ಕರ್ ಒಳಗಡೆ ಜೋಡಿಸಿದ್ದೀನಿ. ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ಇರುವಂತೆ ನಾನು ಜೋಡಿಸಿದ್ದೀನಿ. ಇದನ್ನು ತುಂಬ ಗಟ್ಟಿಗೆ ಮಾಡಿ ಇಡಬಾರ್ದು, ನೀರನ್ನು ಕೂಡ ಉಪಯೋಗಿಸ್ಬೇಕು. ಎಣ್ಗಾಯಿ ಅಂತ ಅಂದರೆ ಎಣ್ಣೆನೇ ಉಪಯೋಗಿಸ್ಬೇಕು ಅಂತೇಳಿ, ತುಂಬ ಎಣ್ಣೆ ಹಾಕಿ ಮಾಡೋದ್ರಿಂದಲೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ರೂ ಕೂಡ ಎಣ್ಗಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅತಿಯಾಗಿ ಎಣ್ಣೆಯನ್ನು ತಿನ್ನಬಾರ್ದು ಅಂತ ನಮಗೆಲ್ಲ ಗೊತ್ತೇ ಇದೆ. ನೋಡಿ, ಇವಾಗ ಕೂಗ್ತಾ ಇದೆ, ಕೂಗಿದ್ಮೇಲೆ ಎಣ್ಗಾಯಿ ಕೂಗ್ತು. ಅಷ್ಟರಲ್ಲಿ ತೊಗೆ ಮಾಡೋದಕ್ಕೆ ಅಂತೇಳಿ ಅಂದರೆ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಬೇಕಾದ್ರೆ ಕೆಲಸ ಆಗಬೇಕಲ್ಲ, ಸಾಂಬಾರು ಒಂದು ಮಾಡಿದರೆ ಅದಕ್ಕೆ ಒತ್ಬೋದು ಅಂತ ಹೇಳಿ ಕೂಗಿದೆ. ಎಣ್ಗಾಯಿ ಆಫ್ ಮಾಡಿ ಇವಾಗ ಸಾಂಬಾರಿಗೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ.
ಬಿಸಿ ಬಿಸಿ ಗಮ ಗಮ ಎಣ್ಗಾಯಿ ಪಲ್ಯ ರೆಡಿ ಆಗಿದೆ ನೋಡಿ, ಬಿಸಿ ಬಿಸಿ ಎಣ್ಗಾಯಿ ಪಲ್ಯ ಗಮ ಗಮ. ಘಮ ಘಮ ಅಂತ ಇರ್ತಕ್ಕಂಥ ಬಿಸಿ ಬಿಸಿ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ರುಚಿ ರುಚಿಯಾಗಿ ಈಗ ರೊಟ್ಟಿ ಹಾಕ್ಕೊಂಡು ಸವಿದ್ರೆ ಆ ತೆಳ್ಳುಗೆ ಅಕ್ಕಿ ರೊಟ್ಟಿನ ಹಾಕಿ ತಿನ್ನಬೇಕು. ಎಣ್ಗಾಯಿ ಅಂತೂ ರೆಡಿಯಾಗಿದೆ. ಇನ್ನು ನಮ್ಮನೆಯವರು ಬಂದಿರಲಿಲ್ಲ, ಅಷ್ಟರಲ್ಲಿ ನಾನು ಅವ್ರು ಬಂದ ತಕ್ಷಣವೇ ಕೊಡೋದಕ್ಕೆ ಅಂತೇಳಿ ವೆಲ್ಕಮ್ ಡ್ರಿಂಕ್ಸ್ ಮಾಡೋಣ ಅಂತೇಳಿ ನಮ್ಮನೆ ಹತ್ರನೇ ಇರ್ತಕ್ಕಂಥ ಫ್ಯಾಷನ್ ಫ್ರೂಟ್ ಗಿಡದಿಂದ ಫ್ಯಾಷನ್ ಫ್ರೂಟ್ಸ್ ಎಲ್ಲ ತೊಗೊಂಬಂದು ನಾನು ಇಲ್ಲಿ ಜ್ಯೂಸ್ ಮಾಡೋದಕ್ಕೆ ಅಂತೇಳಿ ತೆಗಿತಾ ಆಗಿದ್ದೀನಿ. ಇವನ್ನೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಹಾಗೆ ಅವನ್ನ ನಾವು ಕುಯ್ಕೊಂಡು ಇಲ್ಲ ಕಚ್ಚಿ ತಿಂದು ಉಳಿ ಉಳಿನೇ ಹಾಗೆ ತಿಂತಾ ಇದ್ವಿ ನಾವು, ಜ್ಯೂಸ್ನೂ ಕೂಡ ಕೇಳ್ತಾ ಇರಲಿಲ್ಲ. ಇತ್ತೀಚಿನ ಮಕ್ಕಳಿಗೆ ಇವನ್ನೆಲ್ಲ ತೊಗೊಂಬಂದು ಜ್ಯೂಸ್ ಮಾಡಿಕೊಟ್ರೂ ಕೂಡ ಅವರು ಕುಡಿಯೋದಕ್ಕೆ ಗೋಳಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಬಾಲ್ಯ ಅಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಹುಳಿ ಜಾಸ್ತಿ ಇರೋದ್ರಿಂದ ಸಕ್ಕರೆನ ಜಾಸ್ತಿ ಕೇಳುತ್ತೆ. ಅದರಿಂದ ಇವಾಗ ನಾನು ಹಣ್ಣನ್ನೆಲ್ಲ ತಕ್ಕೊಂಡು ಸಕ್ಕರೆ ಹಾಕಿ ಜ್ಯೂಸು ಕೂಡ ರೆಡಿಯಾಯಿತು. ಅವ್ರು ಬಂದ ತಕ್ಷಣವೇ ಊಟ ಮಾಡಿರಿ ಅನ್ನೋದು ಅಷ್ಟು ಸರಿ ಕಾಣಲ್ಲ. ಒಂದು ಸ್ವಲ್ಪ ಹೊತ್ತು ಟೈಮ್ನ ಕಳೆದು ಜ್ಯೂಸ್ ಕುಡಿದು ಟೈಮ್ ಕಳೆದ ಮೇಲೆ ಊಟ ಕೊಡೋಣ ಅಂತೇಳಿ ನಾನಿಲ್ಲಿ ಜ್ಯೂಸ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಈ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಹಣ್ಣುಗಳನ್ನ ತಿಂದಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಜ್ಯೂಸ್ ಹೇಗಿರುತ್ತೆ ಅಂತಲೂ ಕೂಡ ಹೇಳಿ ಅಂತ ಹೇಳ್ತಾ ಜ್ಯೂಸ್ ಮಾಡಿ ಫ್ರಿಡ್ಜ್ಗೆ ಇಟ್ಟು ಇವಾಗ ನಾನು ರೊಟ್ಟಿ ಹಾಕೋಣ. ಇನ್ನೇನು ನಮಗೆ ತಿಂಡಿಗೆ ಅವರಿನ್ನೂ ಮಧ್ಯಾಹ್ನ ಬರೋದು. ನಮ್ಮನೆಯವ್ರಿಗೂ ನನಗೂ ಇವಾಗ ಎಣ್ಗಾಯಿ ರೊಟ್ಟಿ ಮಾಡೋಣ ಅಂತ ಅಂದರೆ ಎಣ್ಗಾಯಿಗೆ ರೊಟ್ಟಿ ಹಾಕೋಣ ಅಂತ ಇವಾಗ ರೊಟ್ಟಿನ ರೆಡಿ ಮಾಡ್ಕೊಂಡು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ರೊಟ್ಟಿನ ತೊಡ್ತಾ ಇದ್ದೀನಿ. ನಿಜ ಹೇಳಬೇಕು ಅಂತ ಅಂದರೆ ನಮ್ಮನೆಯವ್ರಿಗಂತೂ ಪ್ರತಿದಿನ ರೊಟ್ಟಿ ಚಪಾತಿ ಕೊಟ್ಟರೂ ಕೂಡ ಅವ್ರಿಗೆ ಬೇಜಾರಾಗೋದಿಲ್ಲ. ಆದರೆ ಸೈಡ್ಸಿಗೆ ಚಟ್ನಿ ಮತ್ತು ಪಲ್ಯ ಈ ಥರ ಇರಲೇಬೇಕು ಅಷ್ಟೇ, ಬರೀ ಉಪ್ಪಿನಕಾಯಿ ಆ ಥರ ಎಲ್ಲ ನಡೆಯೋದಿಲ್ಲ. ಅವರಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ಅವರೆಕಾಳು ಕಾಲ ಬಂದ್ರೆ ಅದು ಅವರೆಕಾಳು ಉಸ್ಲಿ ರೊಟ್ಟಿ. ಇದನ್ನು ನಾನು ನಿಮ್ಮ ಜೊತೆ ಡೈಲಿ ಶೇರ್ ಮಾಡಿದ್ರೆ ಇವರೇನು ಬರೀ ರೊಟ್ಟಿನೇ ಮಾಡ್ತಾರಾ ಮನೆಯಲ್ಲಿ ತಂದ್ಕೊತೀರಾ ಅಂತ ನಾನು ಎಷ್ಟೋ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಬೇಜಾರು ಮಾಡ್ಕೊತೀನಿ. ಯಾಕೆಂತಂದರೆ ಇವ್ರಿಗೆ ಬೇರೆ ತಿಂಡಿ ಮಾಡೋದಕ್ಕೆ ಬರೋದಿಲ್ವಾ ಅಂತಲೂ ಕೂಡ ಅಂದ್ಕೊಬೋದು ಅಂತ. ಖಂಡಿತವಾಗ್ಲೂ ಅವ್ರಿಗೆ ಅನ್ನದ ಐಟಮ್ ಅಂದರೆ ಇಷ್ಟನೇ ಆಗಲ್ಲ, ಬರೀ ರೊಟ್ಟಿ ಚಪಾತಿ ಈ ಥರದ್ದೇ ಇಷ್ಟ. ಅದಕ್ಕೋಸ್ಕರ ನಾನು ವಾರದಲ್ಲಿ 3 ದಿನ 4 ದಿನ ಅಂತೂ ರೊಟ್ಟಿ ಇದ್ದೇ ಇರುತ್ತೆ. ಬೆಳಗ್ಗೆ ಹಾಕಲಿಲ್ಲ ಅಂತ ಅಂದರೂ ಸಂಜೆಗಾದರೂ ರೊಟ್ಟಿ ಚಪಾತಿ ಮಾಡೇ ಇರ್ತೀನಿ ಅಂತಲೇ ಹೇಳ್ಬೋದು. ಈಗ ಸಖತ್ತಾಗಿದೆ ಪಲ್ಯ ಅಂತಲೂ ಕೂಡ ಹೇಳಿದ್ರು ಎಲ್ಲರೂ ಕೂಡ ಹೇಳಿ. ಈ ಎಣ್ಗಾಯಿ ಪಲ್ಯ ಇವತ್ತು ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ ಅಂತಲೇ ಹೇಳ್ಬೋದು. ನಾನು ಮಾಡ್ತಾ ಇರೋದು ಇವತ್ತು ಅಡುಗೆ ಒತ್ತು ಶಾವಿಗೆ ಆಗಿರೋದ್ರಿಂದ ಮನುಗೆ ಅಂದರೆ ಗಂಗನ ತಮ್ಮನಿಗೆ ಅವನಿಗೆ ಶಾವಿಗೆ ಅಂದರೆ ಇಷ್ಟನೇ ಆಗಲ್ಲ. ಒಂದು ತುತ್ತೂ ಕೂಡ ಅವನು ಊಟ ಮಾಡೋದಿಲ್ಲ. ಅವನಿಗೆ ಎಣ್ಗಾಯಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ನಾನು ಮಾಡ್ತಕ್ಕಂಥ ಎಣ್ಗಾಯಿ ಅಂದರೆ ಸಖತ್ ಇಷ್ಟ. ಅದಕ್ಕೋಸ್ಕರನೂ ಕೂಡ ಎಣ್ಗಾಯಿನೇ ರೆಡಿ ಮಾಡಿದೆ. ಅವ್ನು ಮಧ್ಯಾಹ್ನ ಬಂದಾಗ ಅವ್ನು ರೊಟ್ಟಿನೇ ತಿಂತಾನೆ ಅಂತ ಹೇಳಿ. ಇವಾಗ ತಿಂಡಿ ಎಲ್ಲ ಮುಗಿಸಿದ ಮೇಲೆ ಅವರೆಕಾಳನ್ನ ಅವರೆಕಾಯಿನ ತಂದು ನಾನು ಇಸ್ಕಿ ಬೇಳೆನ ಎತ್ತಿಟ್ಕೊಂಡಿದ್ದೆ. ಇವಾಗ ಶಾವಿಗೆಗೆ ಇಸ್ಕಿದ ಬೇಳೆ ಸಾಂಬಾರನ್ನ ಮಾಡೋಣ ಅಂತೇಳಿ ನಾನಿಲ್ಲಿ ಒಗ್ಗರಣೆ ಮಾಡಿದ್ದೀನಿ. ಕುಕ್ಕರ್ಗೆ ಹಾಕಿ ಕೂಗಿಸಿದ್ರೆ ಎಲ್ಲ ಕದ್ರೋಗುತ್ತೆ ಅಂತೇಳಿ ನಾನು ಪಾತ್ರೆಗೆ ಒಗ್ಗರಣೆ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಜಾಸ್ತಿ ಕದ್ರೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಸಾರನ್ನೂ ಕೂಡ ಹಿಂದಗಡೆ ಇನ್ನೊಂದೊಂದು ಒಲೆಯಲ್ಲಿ ಒಗ್ಗರಣೆ ಹಾಕಿ ಹಪ್ಪಳ ಮತ್ತು ಸಂಡಿಗೆನೆಲ್ಲ ಕರೆದು ಎತ್ತಿಟ್ಕೊಂಬಿಡೋಣ. ಅವ್ರು ಬಂದಾಗ ಟೈಮ್ ಆಗುತ್ತೆ, ಎಲ್ಲ ಊಟನೂ ಕೂಡ ರೆಡಿ ಇರಬೇಕು. ನನಗೆ ಈ ರೀತಿಯಾಗಿ ಯಾರಾದರೂ ನೆಂಟರು ಬರ್ತಾರೆ ಅಂದರೆ ಅವ್ರು ಬರೋದಕ್ಕೂ ಮುಂಚೆನೇ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಅವ್ರು ಬಂದಾಗ ಊಟಕ್ಕಿಡೋದು ಅಂದರೆ ತುಂಬ ಇಷ್ಟ. ಯಾಕೆಂತಂದರೆ ನಾನು ಇನ್ನೂ ಮಾಡ್ತಾ ಇದ್ದೀನಿ, ಒಂದೊಂದನ್ನೇ ತೊಗೊಂಡೋಗಿ ಕೊಡೋದು ಅಂದರೆ ಅವ್ರಿಗೆ ಊಟ ಮಾಡೋದಕ್ಕೂ ಕೂಡ ನಾನು ಇಡೋದಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತೇಳಿ ನಾನು ಯಾವುದೇ ಹಬ್ಬಗಳಾಗಲಿ ಇಲ್ಲ ಇವರು ಅಂತಲೇ ಎಲ್ಲ ಯಾರೇ ಬರ್ತಾರೆ ಅಂತ ಗೊತ್ತಾದರೆ ನಾನು ಅವ್ರು ಬರೋದಕ್ಕೂ ಮುಂಚೆನೇ ಎಲ್ಲ ಊಟನೂ ಕೂಡ ರೆಡಿ ಮಾಡಿರ್ತೀನಿ ಅಂತಲೇ ಹೇಳ್ಬೋದು. ನೋಡಿ ಸಂಡಿಗೆ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆ ರೆಸಿಪಿನೂ ಕೂಡ ನಾನು ಈ ವರ್ಷ ಸಂಡಿಗೆ ರೆಡಿ ಮಾಡಿರಲಿಲ್ಲ, ಕಳೆದ ವರ್ಷದ ಸಂಡಿಗೆನೇ ಈಗ ಚೆನ್ನಾಗಿದ್ದು ಇನ್ನು ಖಾಲಿಯಾಗಿರಲಿಲ್ಲ. ಅದರಿಂದ ಅವನ್ನೇ ಕರೆದು ಎತ್ತಿಟ್ಕೊತಾ ಇದ್ದೀನಿ. ಸಾಂಬಾರ್ಗೂ ಕೂಡ ನಾನು ರುಬ್ಬಿಟ್ಕೊಂಡು ಮಸಾಲೆನ ಹಾಕಿ ಸಾಂಬಾರು ಕೂಡ ರೆಡಿಯಾಯಿತು. ಇನ್ನೇನು ಬೋಂಡ ಒಂದು ಹಾಕಿ ಶಾವಿಗೆ ಒತ್ತಿದ್ರೆ ಈ ಅಡುಗೆ ಕೆಲಸ ಅಂತೂ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮನೆಗೆ ಯಾರಾದರೂ ಬರ್ತಾರೆ ಅಂತ ಅಂದರೆ ನನಗಂತೂ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು ಆ ರೀತಿ ಹೇಳ್ತಲೇ ಇರ್ತಾರೆ, ವಾರಕ್ಕೊಂದಿನೋ 15 ದಿವ್ಸಕ್ಕೊಂದಿನೋ ಯಾರನ್ನಾದರೂ ನೆಂಟರುಗಳನ್ನ ಕರೆಸ್ತಾ ಇರಬೇಕು. ಯಾಕೆ ಅಂತಂದರೆ ಬೇಗ ಬೇಗ ಕೆಲಸ ಮುಗಿಸ್ತೀಯಾ, ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀಯ, ನಂಗೆ ನೋಡೋದಕ್ಕೆ ಖುಷಿಯಾಗುತ್ತೆ ಅಂತ
ಇವಾಗ ಎಲ್ಲ ಹಪ್ಪಳ ಎಲ್ಲ ಕರೆದು ಎತ್ತಿಟ್ಮೇಲೆ ಸಾಂಬಾರು ಕೂಡ ಆಯಿತು. ಶಾವಿಗೆ ಮಾಡೋದಕ್ಕೆ ಅಂತೇಳಿ ನಾನಿಲ್ಲಿ ಮುದ್ದೆನೂ ಕೂಡ ಕುದಿ ಹಾಕ್ತಾ ಇದ್ದೀನಿ. ಮುದ್ದೆ ಮಾಡೋದಕ್ಕೆ ನಾನಿಲ್ಲಿ ಇದೊಂದು ಗಮನದಲ್ಲಿಟ್ಕೊಳ್ಳಿ, ಶಾವಿಗೆ ಉದುದ್ರಾಗಿ ಹಾಕಬೇಕು ಅಂತ ಅಂದರೆ ಒಂದು ಇಡೀ ಅಕ್ಕಿನ ಅನ್ನ ಬೇಯಿಸಿ ಅನ್ನವನ್ನು ಮಾಡಿ ಅದರೊಳಗಡೆ ನಾವು ಹಿಟ್ಟನ್ನು ಹಾಕಿ ಕುದಿಸಿದ್ರೆ ಶಾವಿಗೆ ಅಂಟೋದಿಲ್ಲ, ಉದುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ನಾನು ಶಾವಿಗೆಗೆ ಹಿಟ್ಟನ್ನು ಒಡ್ರಾಗಿ ಇಟ್ಟು ಅಕ್ಕಿ ಹಿಟ್ಟು ಒಡ್ರಾಗಿ ಹಿಟ್ಟನ್ನು ಜಾಸ್ತಿ ಉಪಯೋಗಿಸಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ನಾನಿಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ. ಬರೀ ಒಡ್ರಾಗಿ ಹಿಟ್ಟಾದರೂ ತುಂಬ ಕಪ್ಪಗಾಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ಮೊದಲೆಲ್ಲ ಒಲೆ ಮೇಲೆ ನೀಟಾಗಿ ಕೂಡಿಸಿ ಶಾವಿಗೆ ನಾರು ಬರೋವರೆಗೂ ಮುದ್ದೆ ಕೂಡಿಸ್ಬೇಕಿತ್ತು. ಹಂಗೆ ಮಾಡಿದ್ರೇ ಕೂಡ ಶಾವಿಗೆ ತುಂಬ ಚೆನ್ನಾಗಾಗೋದು ಕೂಡ. ಆದರೆ ಇಲ್ಲಿ ಒಲೆ ಇಲ್ಲದ್ರಿಂದ ಈ ರೀತಿಯಾಗಿ ನಾನು ಬಾಂಡಿಲ್ ಮಾಡಿದರೆ ಅಷ್ಟು ನಾರು ಬರಲ್ಲ ಅಂತೇಳಿ ಈ ರೀತಿಯಾಗಿ ನಾನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಕೂಡಿಸಿ ಮತ್ತು ಶಾವಿಗೆಗೆ ಇಟ್ಟು ಗಟ್ಟಿಗಿರಬೇಕು. ಸಾಕಷ್ಟು ಗಟ್ಟಿಗಿದ್ರೇ ಕೂಡ ಶಾವಿಗೆನೂ ಕೂಡ ತುಂಬ ಚೆನ್ನಾಗಾಗೋದು. ಅಂತೂ ನಾನಂತೂ ಸಖತ್ತಾಗಿತ್ತು ಶಾವಿಗೆ, ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಆದರೆ ಶಾವಿಗೆ ಒಳ್ಳಲ್ಲಿ ಅಂದರೆ ಇದನ್ನು ನಾವು ಶಾವಿಗೆ ಒಳ್ಳು ಅಂತೀವಿ, ಶಾವಿಗೆ ಒತ್ತದನ್ನು ಅದು ಕೂಡ ಇದೆ. ಅದರಲ್ಲೇನು ಬೇಡ, ಅಷ್ಟೊಂಥರ ಜಾಸ್ತಿ ಏನಿಲ್ಲ ಅಂತ ನಾನಿವತ್ತು ಚಕ್ಲಿ ಒಳ್ಳಲ್ಲೇ ಶಾವಿಗೆನ ಒತ್ತುತ್ತಾ ಇದ್ದೀನಿ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಶಾವಿಗೆ ಯಾವ ರೀತಿ ಬಂದಿದೆ, ನಿಮಗೂ ಕೂಡ ಶಾವಿಗೆ ಇಷ್ಟನಾ? ಯಾರಿಗೆಲ್ಲ ಶಾವಿಗೆ ಇಷ್ಟ ಕಮೆಂಟ್ ಮಾಡಿ. ಅಂತೂ ಇಂತೂ ಫೈನಲಿ ಬೋಂಡಾ ಹಾಕಿದ್ರೆ ಅಡುಗೆ ಕೆಲಸ ಅಂತೂ ಮುಗೀತು ಅಂತಲೇ ಹೇಳ್ಬೋದು. ಎಲ್ಲ ಕೆಲಸದಲ್ಲೂ ಕೊನೆಯಲ್ಲೇ ಬೋಂಡಾ ಹಾಕೋದು, ಯಾಕೆ ಅಂತಂದರೆ ಬಿಸಿ ಬಿಸಿ ಬೋಂಡಾ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೆ ನಾನು ಅವ್ರು ಬಂದಾಗ ಕೂರಿಸಿ ಬೋಂಡಾ ಹಾಕೋದು ಅಷ್ಟು ಸರಿ ಇಲ್ಲ ಅಂತೇಳಿ 1 ಗಂಟೆ ಆಗಿತ್ತು ನಾನು ಬೋಂಡಾ ಹಾಕೋಕ್ಕೆ ಶುರುವಾದಾಗ. ಅವ್ರೇನು ಇನ್ನೇನು 1.5 ವರ್ಷಕ್ಕೆ ಬರ್ತೀವಿ ಅಂತಲೂ ಕೂಡ ಹೇಳಿದರು. ಇಲ್ಲೇ ಹತ್ರ ಅವರೂರು ಅಂತ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಅವ್ರು ಬರೋದ್ರೊಳಗಡೆ ನಾನು ಬೋಂಡದ ಕೆಲಸನೂ ಕೂಡ ಮುಗಿಸೋಣ ಅಂತ ಹೇಳಿ ಈಗ ಬೋಂಡನೂ ಕೂಡ ಆಗಿದೆ. ಎಲ್ಲ ಅಡುಗೆನೂ ಕೂಡ ತುಂಬ ಚೆನ್ನಾಗಾಯಿತು. ಯಾವ ರೀತಿ ಆಗಿದೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀವಿ. ಮದುವೆ ಆಗಿ 1 ತಿಂಗಳಾಯಿತು, ಎಷ್ಟು ಬೇಗ ತಿಂಗಳಾಯಿತು ಅನ್ನೋದೇ ಗೊತ್ತಾಗಿಲ್ಲ. ತಿಂಗಳಾದಮೇಲೆ ಅವಳು ನಮ್ಮ ಮನೆಗೆ ಊಟಕ್ಕೆ ಅಂತ ಕರೆದಿದ್ದೆ. ಕಾರಣ, ಅವಳು ಆಲ್ರೆಡಿ ಅವರು ವರ್ಕ್ ಇರೋದ್ರಿಂದ ಬೆಂಗಳೂರಲ್ಲಿ ಹೋಗಿ ಅವರು ಸೆಟ್ಲ್ ಆಗಿದ್ದಾರೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಇತ್ತು ಇವಳಿಗೆ, ಅವ್ರಿಗಿರಲಿಲ್ಲ. ಅದರಿಂದ ಇವರು ಆಲ್ರೆಡಿ ಬೆಂಗಳೂರಾಗೆ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಈ ವಾರ ಬಂದಿದ್ಲು ಊರಿಗೆ, ಅದಕ್ಕೋಸ್ಕರ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದಿದ್ದೆ. ಇವಳಾಗ ಹೇಗನ್ನಿಸ್ತು ಅಂತ ನೀವು ಹೇಳಿ. ಮತ್ತು ಇನ್ನೇನು ಕೆಲಸ ಎಲ್ಲ ಆಯಿತು, ಅವರು ಕೂಡ ಬಂದರು ಒಂದ್ಸರಿ, ಅಡುಗೆ ಹೇಗಾಯಿತು ಅಂತ ನೋಡಿ. ಫೈನಲಿ ಅಡುಗೆ ಎಲ್ಲ ರೆಡಿ ಆಗಿದೆ, ಇನ್ನೂ ಅವ್ರು ಬಂದಿಲ್ಲ. ಅವ್ರು 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ವಿ, ಟೈಮ್ ಬಂದು 1:30 ಆಗಿದೆ. ಬನ್ನಿ, ಏನೇನೆಲ್ಲ ರೆಡಿ ಆಗಿದೆ ಅಂತ ನೋಡೋಣ. ಶಾವಿಗೆ ಒಡ್ರಾಗಿ ಇಟ್ಟಿನ, ಶಾವಿಗೆನೂ ಕೂಡ ರೆಡಿ ಆಗಿದೆ. ಹೆಸರು ಬೇಳೆ, ಸೌತೆಕಾಯಿ, ಕೋಸಂಬರಿ, ಕೆಂಪಕ್ಕಿ ಅನ್ನ, ಪುಳಿಯೋಗರೆ, ಸಪ್ಪೆಕಾಯಿ ರಸ ಸಾಂಬಾರಿಗೆ, ಇದು ಸ್ವೀಟ್ ಕಾಯಿ ರಸ, ಕಾಯಾಲು, ಸ್ವೀಟ್ ಕಾಯಾಲು, ಬೆಳಗ್ಗೆ ಎಣ್ಣೆಗಾಯಿ, ರೊಟ್ಟಿ ತಿಂತೀನಿ ಅನ್ನೋರಿಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಬಿಸಿ ಬಿಸಿ ಬೋಂಡಾ, ಇಸ್ಕಿದ ಬೇಳೆ ಸಾಂಬಾರ್, ಶಾವಿಗೆಗೆ ಮತ್ತು ಸೊಂಡಿಗೆ, ಹುರುಳಿಕಾಳು ಹಪ್ಪಳ, ಫೈನಲಿ ದೇಹಕ್ಕೆ ತಂಪಾಗಲಿ ಅಂತ ಮಜ್ಜಿಗೆ. ಇಷ್ಟು ಕೂಡ ರೆಡಿಯಾಗಿದೆ, ಇನ್ನೇನು ಅವ್ರು ಬಂದಮೇಲೆ ಊಟ ಶುರು ಮಾಡೋದೆ. ನೋಡ್ತಾ ಇದ್ದೀರಲ್ವಾ ಅಡುಗೆ ಎಲ್ಲ ಯಾವ ರೀತಿ ರೆಡಿಯಾಗಿದೆ ಅಂತ? ನೋಡಿದ್ರೆ ನಿಮಗೂ ಕೂಡ ಊಟ ಮಾಡಬೇಕು ಅನ್ಸುತ್ತಾ? ಖಂಡಿತವಾಗ್ಲೂ ಬನ್ನಿ ನಮ್ಮ ಮನೆಗೆ, ನಾನು ಇದೇ ರೀತಿ ಊಟನ ಅಡುಗೆನ ರೆಡಿ ಮಾಡಿ ನಿಮಗೂ ಕೂಡ ಬಡಿಸ್ತೀನಿ. ನಾನು ಇದೆಲ್ಲ ರೆಡಿ ಮಾಡೋದ್ರೊಳಗೆ ಕರೆಕ್ಟಾಗಿ ಅವ್ರು ಬಂದರು, ಬಂದಮೇಲೆ ನಾನು ಊಟ ಬಡಿಸೋದಕ್ಕೂ ಕೂಡ ಶುರು ಮಾಡಿದೆ. ನಮ್ಮ ಮನೇಲಿ ಡೈನಿಂಗ್ ಹಾಲು ಕೂಡ ಇಲ್ಲ, ಹಾಗೆ ಡೈನಿಂಗ್ ಟೇಬಲ್ಲೂ ಇಲ್ಲ. ಅದರಿಂದ ನಾನು ಯಾರೇ ಬಂದರೂ ಕೂಡ, ನಾವೇ ಆದರೂ ಕೂಡ ಹಾಲಲ್ಲೇ ಕೂತು ಊಟ ಮಾಡಿದ್ರೆ, ಈ ರೀತಿ ಯಾರಾದರೂ ಬರ್ತಾರೆ ಅಂದರೆ ನಾನು ಕಂಪಲ್ಸರಿಯಾಗಿ ಬಾಳೆ ಎಲೆನ ತರಿಸ್ತೀನಿ. ನೀಟಾಗಿ ಎಲ್ಲದನ್ನು ಕೂಡ ಬಾಳೆ ಎಲೆ ಮೇಲೆ ಇಡ್ಬೋದು, ತಟ್ಟೆಯಲ್ಲಿ ಅಷ್ಟು ನೀಟಾಗಿ ಇಡೋಕೆ
ಆಗೋದಿಲ್ಲ ಅಂತೇಳಿ, ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಊಟ ಅಂತೇಳಿ ಊಟ ಮಾಡಿದ್ರು. ಅವ್ರು ಹಾಗಂತ ಹೇಳಿದ ಮೇಲೆ ನನಗೆ ಬೆಳಗ್ಗೆಯಿಂದ ನಾನು ಕೆಲಸ ಮಾಡಿ ಅಡುಗೆ ಮಾಡಿರ್ತಕ್ಕಂಥದ್ದು ಅಂದರೆ ಕಷ್ಟ ಅಂತ, ಆ ಅಡುಗೆ ಎಲ್ಲ ಕಷ್ಟನೇ, ಶಾವಿಗೆ ಮೊದಲು ಕಾಲದವೆಲ್ಲ ತಿಂಡಿ ಅಡುಗೆಗಳು ತುಂಬ ಕಷ್ಟನೇ, ಇತ್ತೀಚೆಗೆ ನಾವು ಅವನ್ನೆಲ್ಲ ಮಾಡೋದನ್ನೇ ಬಿಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನನಗೆ ತುಂಬ ಖುಷಿಯಾಯಿತು. ನಾನು ಮಾಡಿದ್ದೆಲ್ಲ, ನನಗೆ ಬಿದ್ದ ಶ್ರಮ ಎಲ್ಲ ನನಗೆ ಮರ್ತೇ ಹೋಯಿತು ಅಂತ ಹೇಳ್ಬೋದು. ಊಟ ಎಲ್ಲ ಮುಗಿಸಿ ತಾಂಬೂಲನ್ನು ಕೂಡ ಹಾಕಿ ಅವರು ಹೊರಡೋದಕ್ಕೆ ಟೈಮ್ ಆಯಿತು ಅಂತ ಹೇಳಿದ್ರು. ನಾನಿವಾಗ ಗಂಗನಿಗೂ ಮತ್ತು ಜೀವನಿಗೂ ಹಣೆಗಿಟ್ಟು ಆರತಿ ಮಾಡಿ ಮಡ್ಲಕ್ಕಿ ಹಾಕೋಣ ಗಂಗನಿಗೆ. ಅಂದರೆ ನಮ್ಮ ಕಡೆ ಫಸ್ಟ್ ಟೈಮ್ ಮದುವೆ ಆಗಿ ಮನೆಗೆ ಬಂದಾಗ ಈ ರೀತಿಯಾಗಿ ಆರತಿ ಮಾಡಿ ದೃಷ್ಟಿ ತೆಗೆದು ಮಡ್ಲಕ್ಕಿ ಹಾಕೋ ವಾಡಿಕೆ ಇದ್ದೇ ಇರುತ್ತೆ. ಇದು ಎಲ್ಲ ಕಡೆಯೂ ಇರುತ್ತೆ, ನಮ್ಮ ಮನೆ ಅಂತಲೇ ಅಲ್ಲ, ನಮ್ಮೂರು ಅಂತಲೇ ಅಲ್ಲ, ಎಲ್ಲ ಊರಲ್ಲೂ ಈ ಪದ್ಧತಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಗಂಗನಿಗೂ ಮತ್ತು ಜೀವನಿಗೂ ನಾನು ಕಿರುಕಾಣಿಕೆನ ಕೊಟ್ಟು, ಗಂಗನಿಗೆ ಸೀರೆನ ಕೊಟ್ಟು ನಾನು ಮಡ್ಲಕ್ಕಿ ಹಾಕ್ತಾ ಇದ್ದೀನಿ. ಹೆಣ್ಮಕ್ಳುಗಳು ಇರಬೇಕಂದ್ರೆ ನನಗೆ ಸ್ವಂತ ಹೆಣ್ಮಗು ಇಲ್ಲ, ನನಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ ಇತ್ತು. ಹಾಗಾಗಿ ನನಗೆ ಹೆಣ್ಮಕ್ಳನ್ನ ಕಂಡರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತಲೇ ಹೇಳ್ಬೋದು. ನಾನು ಗಂಗನಿಗೂ ಮತ್ತು ಜೀವನಿಗೂ ಅಣೆಗಿಟ್ಟು ಅವ್ರಿಗೆಲ್ಲ ಆಶೀರ್ವಾದನು ಕೂಡ ಮಾಡಿದೆ. ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಮತ್ತು ಕೂಡ ಹೇಳ್ತಾ ಇದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ನಾನು ಯಾರಿಗೆ ಆಗಲಿ ಗಿಫ್ಟ್ ಅಂತ ಕೊಡಬೇಕು ಅಂದಾಗ ಗಿಡ ಕೊಡೋದು ನನ್ನೊಂದು ವಾಡಿಕೆ. ನಮ್ಮನೆಗೆ ನಾನು ಯಾರಿಗಾರು ಗಿಫ್ಟ್ ಅಂತ ಕೊಡೋಕೆ ಹೋದಾಗ ಗಂಗನಿಗೆ ಅಂತ ಹೇಳಿ ನಾನು ಒಂದು ಗಿಡನ ಇತ್ತೀಚೆಗೆ ಹಾಕಿದ್ದೆ, ZZ ಪ್ಲ್ಯಾಂಟನ್ನು ಅವಳಿಗೆ ಹೇಳಿಕೊಡ್ತಾ ಇದ್ದೆ. ಇದು ರೂಮಲ್ಲೇ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರಿಗೂ ಒಂದೊಂದು ಪ್ಲ್ಯಾಂಟನ್ನು ಕೊಟ್ಟು ನಾನು ಕಳಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಳೆಸಲಿ ಈ ಗಿಡ, ಬೆಳೆದಂಗೆ ನಿಮ್ಮ ಜೀವನ ಮತ್ತು ನಿಮ್ಮ ಸಂಸಾರನೂ ಕೂಡ ಬೆಳೀಲಿ ಸಾಕು ಆಶೀರ್ವದಿಸಿದ್ದೀನಿ. ಇವಳಾಗಲಿಗೆ ಮುಗಿಸ್ತಾ ಇದ್ದೀನಿ.